ಕಾಂಪಿಟೇಷನ್ ಗೆ ಬಂದ ಡ್ಯಾನ್ಸರ್ಗಳಂತೂ ಸಖತ್ ಖುಷಿಯಾಗಿದ್ರು. ಫ್ಯಾಷನ್ ಗುರು ಪ್ರಸಾದ್ ಬಿಡ್ಡಪ್ಪ, ಫ್ಯಾಷನ್ ಫೋಟೋಗ್ರಾಫರ್ ವಸೀಂ ಖಾನ್ ಕಾರ್ಯಕ್ರಮದ ಚೀಫ್ ಗೆಸ್ಟ್ ಆಗಿದ್ರು. ಅವರು ಕೂಡ ಒಂದು ಕ್ಷಣ ಡ್ಯಾನ್ಸ್ ನೋಡಿ ಬೆರಗಾಗಿದ್ದಂತೂ ನಿಜ. ಮಹಿಳೆಯರಿಗಷ್ಟೇ ಮೀಸಲಾಗಿದ್ದ ಬೆಲ್ಲಿ ಡ್ಯಾನ್ಸ್ ಅನ್ನ ಪುರುಷರು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅವರು ಕೂಡ ಯುವತಿಯರು ನಾಚುವಂತೆ ಸ್ವಂತ ಬಳುಕಿಸಿ ಕುಣಿಯಬಲ್ಲರು. ಬೆಲ್ಲಿ ಡ್ಯಾನ್ಸರ್ಗಳು ಸಖತ್ತಾಗಿ ಕುಂದ್ರು. ಮನಮೋಹಕ ನೃತ್ಯ ನೋಡಿ ಪ್ರೇಕ್ಷಕರು ಸಖತ್ ಎಂಜಾಯ್ ಮಾಡಿದ್ರು. ಚಾನ್ಸ್ ಕೊಟ್ರೆ ಅವರೂ ಬೆಲ್ಲಿ ಡ್ಯಾನ್ಸ್ ಮಾಡ್ಬಿಡ್ತಾ ಇದ್ರೇನು. ಬೆಲ್ಲಿ ಡ್ಯಾನ್ಸ್ ಅಷ್ಟು ಸುಲಭವಾಗಿ ಯಾರಿಗೂ ಕರಗತ ಆಗಲ್ಲ. ಅದಕ್ಕೆಲ್ಲ ವರ್ಷಗಟ್ಟಲೆ ಕಷ್ಟಪಡಬೇಕು. ಕೇವಲ ಡ್ಯಾನ್ಸ್ ಅಲ್ಲ, ದೇಹ ಸಿರಿಯನ್ನ ಅಳತೆ ಮೀರದಂತೆ ಕಾಪಾಡಿಕೊಳ್ಳುವ ಕಮಿಟ್ಮೆಂಟ್ ಬೇಕು. ಅದೇನ್ ಮಹಾ ಅಂದ್ರೆ ಬೆಲ್ಲಿ ಡ್ಯಾನ್ಸ್ ಕಲಿಯೋಕೆ ಸಾಧ್ಯವಿಲ್ಲ. ಕಲ್ತ ಮೇಲೆ ಕಲೆಗೆ ಅದರದ್ದೇ ಆದ ಖದರ್ ಬರುತ್ತೆ. ಕಲೆಯ ಉದ್ದೇಶ ತನಗೆ ಮತ್ತು ಪರರಿಗೆ ಖುಷಿ ಕೊಡೋದೇ ಆಗಿರುತ್ತೆ. ನಮ್ಮ ಬೆಂಗಳೂರಿಗರು ಸದ್ಯ ಬೆಲ್ಲಿ ಹಾಗೆ ಬಳುಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ.